ಪ್ರತಿ ವರ್ಷದಂತೆ ಈ ಬಾರಿಯೂ ಶಿವಮೊಗ್ಗದಲ್ಲಿ ದಸರಾ ಮಹೋತ್ಸವವನ್ನು ವಿನೂತನವಾಗಿ ಆಚರಿಸಲಾಗುತ್ತದೆ. ಮಹಿಳಾ ದಸರಾ, ಆಹಾರ ದಸರಾ, ಯೋಗ ದಸರಾ, ಜಾನಪದ ದಸರಾ, ಕಲಾ ದಸರಾ ಹೀಗೆ ಸುಮಾರು 15 ವಿಭಾಗದಲ್ಲಿ ನಡೆಯುತ್ತಿದ್ದು, ವೈಶಿಷ್ಟ್ಯವಾದ ಈ ದಸರಾದಿಂದ ಶಿವಮೊಗ್ಗ ನಗರಕ್ಕೆ ಹೊಸ ಕಳೆ ಬಂದಿದೆ. ಇಲ್ಲಿನ ಕೆಳದಿ ಶಿವಪ್ಪನಾಯಕನ ಬೇಸಿಗೆ ಅರಮನೆಯಲ್ಲಿ ಗೊಂಬೆ ಪ್ರದರ್ಶನ, ಛಾಯಾಚಿತ್ರಗಳ ಪ್ರದರ್ಶನದ ಜೊತೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಜನಮನ ಸೆಳೆಯುತ್ತಿವೆ. ಫ್ರೀಡಂ ಪಾರ್ಕ್ನಲ್ಲಿ ಆಹಾರ ಮೇಳ ನಡೆಯುತ್ತಿದ್ದು ದೇಶೀಯ ತಿಂಡಿ ತಿನಿಸುಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯುತ್ತಿದ್ದು ಅದರಲ್ಲಿಯೂ ಸಾವಯವ ಪದಾರ್ಥಗಳು ಜನಮನ ಸೆಳೆದಿದೆ. ಅಲ್ಲದೆ ಚಂದ್ರನ ಮೇಲೆ ವಿಜ್ಞಾನಿಗಳು ಇಳಿಸಿದ ಉಪಗ್ರಹ ಆಕರ್ಷಿಸುತ್ತಿದೆ. ಯೋಗ ದಸರಾದಲ್ಲಿ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಪಾಲ್ಗೊಂಡಿದ್ದು ವಿಶೇಷವೆನಿಸಿತು. ಜ್ಞಾನ ದಸರಾದ ಅಂಗವಾಗಿ ವಿವಿಧ ಚಲನಚಿತ್ರಗಳ ಪ್ರದರ್ಶನ, ನಾಟಕಗಳ ಪ್ರದರ್ಶನ, ಮಕ್ಕಳ ದಸರಾದಲ್ಲಿ ಮಕ್ಕಳಿಗೆ ಮುದ ನೀಡುವ ವಿವಿಧ ನಾನಾ ಜಿಲ್ಲೆಯ ಜನರನ್ನು ಆಕರ್ಷಿಸುತ್ತಿವೆ. ದೂರದರ್ಶನದೊಂದಿಗೆ ಶಿವಮೊಗ್ಗದ ರಂಗಕರ್ಮಿ ಐತಿಹಾಸಿಕ ಪರಂಪರೆಯನ್ನು ಬಳಸಿಕೊಂಡು ದಸರಾ ನಡೆಸುತ್ತಿರುವುದು ವಿಶೇಷವೆನಿಸಿದೆ, ಜ್ಞಾನಾರ್ಜನೆಗೆ ತುಂಬಾ ಅನುಕೂಲವಾಗಿದೆ ಎಂದರು. ಸುಮಾರು 12 ಪ್ರಕಾರಗಳ ದಸರಾಗಳಲ್ಲಿ ಎಲ್ಲ ರೀತಿಯ ಸಂಪನ್ಮೂಲ ವ್ಯಕ್ತಿಗಳು ಆಗಮಿಸಿ ಈ ಒಂದು ಶಿವಮೊಗ್ಗ ನಗರದಲ್ಲಿ ಸಡಗರದ ಸಂಭ್ರಮಕ್ಕೆ ಸಡಗರ ಸಂಭ್ರಮದ ದಸರಾಕ್ಕೆ ಕಾರಣಕರ್ತರಾಗಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ಉತ್ಪ್ರೇಕ್ಷೆ ಅಲ್ಲ. ನಾನು ಮಾಡ್ತಾ ಇರ್ತಕ್ಕಂಥದ್ದು ಸಾವಯವ ಪದಾರ್ಥಗಳ ತಯಾರಕರಾದ ನಾಗರತ್ನ ಕೇಂದ್ರ ಸರ್ಕಾರದ ಸಹಾಯದಡಿ ಸಾವಯವ ಗುಂಪನ್ನು ರಚಿಸಿಕೊಂಡು ಸಾವಯವ ಆಹಾರ ಪದಾರ್ಥಗಳನ್ನು ತಯಾರಿಸುತ್ತಿದ್ದು ಜನರಿಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಎಂದು ಹೇಳಿದರು. ಆಹಾರದ ಬಗ್ಗೆ ಅಷ್ಟು ಜನಗಳಿಗೆ ಸಾವಯವದಲ್ಲಿ ಅಷ್ಟು ಗೊತ್ತಿಲ್ಲ. ಇದು ನಮಗೆ ಎಲ್ಲ ಕಡೆಗೂ ಟ್ರೈನಿಂಗ್ ತಗೊಂಡು ಈ ಥರ ಒಂದು ಮಾಡಿ ಪಬ್ಲಿಸಿಟಿ ತಗೊಳ್ತಾ ಇರೋದು ನಮಗೊಂದು ಒಳ್ಳೆ ಒಂದು ಖುಷಿ ಸಂತೋಷದ ವಿಚಾರವಾಗಿದೆ.